ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಭಾರತೀಯ ಜನತಾ ಪಕ್ಷದ ವತಿಯಿಂದ ಇಡೀ ದೇಶಾದ್ಯಂತ ಬೂತ್ ವಿಜಯ ಕಾರ್ಯಕ್ರಮ ಅಂತೇಳಿ ಚಾಲನೆಯನ್ನು ನೀಡಿದ್ದೀವಿ. ನಮ್ಮ ಸುಮಾರು 10 ದಿನಗಳ ಕಾಲ ಈ ಅಭಿಯಾನ ಇರ್ತದೆ. ಪ್ರತಿ ಬೂತ್ನಲ್ಲೂ ಕೂಡ ನಮ್ಮ 240 ಬೂತ್ ಇದ್ದಾವೆ. ನಮ್ಮ ತಾಲೂಕಲ್ಲಿ 240 ಬೂತಲ್ಲೂ ಕೂಡ ಇವತ್ತಿನಿಂದ ಈ ರೀತಿ ಬೂತ್ ವಿಜಯ ಕಾರ್ಯಕ್ರಮ ಅಂತೇಳಿ ಪ್ರಾರಂಭ ಮಾಡಿ ನಮ್ಮ ಬೂತ್ ಅಧ್ಯಕ್ಷರ ಮನೆ ಹತ್ರ ಅವರಿಗೆ ಬಾವುಟವನ್ನು ಹಸ್ತಾಂತರಿಸುವ ಮುಖಾಂತರ ಮತ್ತು ಬಾವುಟಗಳನ್ನು ಪ್ರತಿ ಬೂತ್ನಲ್ಲಿ ಸುಮಾರು 100-200 ಬಾವುಟಗಳನ್ನು ಮನೆಗಳ ಮೇಲೆ ಆರಿಸುವುದರ ಮುಖಾಂತರ ಈ ಯಶಸ್ವಿ ಕಾರ್ಯಕ್ರಮವನ್ನು ಚಾಲನೆ ನೀಡಿದ್ದೀವಿ. ಈ ಕಾರ್ಯಕ್ರಮ ನಮ್ಮ ದೇಶದ ಪ್ರಧಾನಿ ಮೊದಲು ನಮಗೆಲ್ಲ ಇವತ್ತು ಪ್ರಾಣ ಉಳಿಸಿದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಪ್ರಾಣ ಉಳಿಸಿದ್ದಾರೆ. ಅದರ ವಿಜಯದ ಸಂಕೇತ ನಮ್ಮ ನಮ್ಮ ಬೂತ್ಗಳಲ್ಲಿ ನಾವು ಗೆದ್ದಿದ್ದೀವಿ ಅಂತೇಳಿ ಮುಂಬರುವ ಚುನಾವಣೆಯಲ್ಲೂ ಕೂಡ ಅದೇ ರೀತಿ ನಾವು ವಿಜಯೋತ್ಸವನ ಆಚರಣೆ ಮಾಡುವಂಥ ದೃಷ್ಟಿಯಿಂದ ನಾವು ಬೂತ್ ವಿಜಯ ಕಾರ್ಯಕ್ರಮವನ್ನು ಚಾಲನೆ ನೀಡಿದ್ದೀವಿ. ನಮ್ಮ ರಾಜ್ಯದಲ್ಲಿ 58,000 ಚಿಲ್ಲರ ಬೂತ್ಗಳಲ್ಲಿ ಒಂದೇ ದಿವಸ ಪ್ರತಿ ಬಿಜೆಪಿ ಮಂಡಲ ಅಧ್ಯಕ್ಷ ಇರ್ಬೋದು, ಬೂತ್ ಅಧ್ಯಕ್ಷ ಇರ್ಬೋದು, ರಾಜ್ಯಾಧ್ಯಕ್ಷ ಇರ್ಬೋದು, ಜಿಲ್ಲಾಧ್ಯಕ್ಷ ಇವತ್ತೆಲ್ಲ ಚಾಲನೆ ನೀಡಿದ್ದಾರೆ. ಇದೇ ರೀತಿ ನಾವು ಇವತ್ತೇನು ಪ್ರಪ್ರಥಮವಾಗಿ ಗುಡ್ಡು ನೆಲ್ಲಿಕೆರೆ ಪಂಚಾಯತಿಯಲ್ಲಿ ಈ ಗ್ರಾಮದಲ್ಲಿ ಬೂತ್ ಅಭಿಯಾನ ಒಂದು ಚಾಲು ಮಾಡಿದ್ವಿ. 240 ಬೂತ್ಗಳಲ್ಲಿ 10ನೇ ತಾರೀಕು ನಿರಂತರ 2-10ನೇ ತಾರೀಕಿನೊಳಗೆ ಇದು ಒಂದು ಕಾರ್ಯಕ್ರಮ 240 ಬೂತ್ಗಳಲ್ಲಿ ನಮ್ಮ ಕಾರ್ಯಕರ್ತರು ಯಶಸ್ವಿಯಾಗಿ ನಡೆಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ ಅಂತ ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗುಡ್ಡುನೇಲ್ಕೆರೆ ಬೂತ್ನಿಂದ ಇವತ್ತು ಶಾಸಕರಾದ ಗೂಳೇಟಿ ಶೇಖರ್ ಅವರ ನೇತೃತ್ವದಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಬೂತ್ ಅಧ್ಯಕ್ಷರುಗಳು, ಮಂಡಲ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾ ಉಪಾಧ್ಯಕ್ಷರಾದ ನಮ್ಮ ಕಲ್ಮಠ ಸಾಹೇಬರ ಜೊತೆಗೆ ಕಾರ್ಯಕರ್ತರನ್ನು ಸೇರಿಸ್ಕೊಂಡು ಇವತ್ತು ಮಾಡಿದ್ದೀವಿ. ಇವತ್ತೇನು ಬೂತ್ ವಿಜಯ ಕಾರ್ಯಕ್ರಮ ಮಾಡೋಕ್ಕೆ ಕಾರಣಗಳಿಷ್ಟೇ. ಭಾರತೀಯ ಜನತಾ ಪಾರ್ಟಿ ಇವತ್ತಿನ ದೇಶದಲ್ಲಾಗಲಿ, ಮಂಡಲದಲ್ಲಾಗಲಿ, ಏನು ಇವತ್ತು ನಮ್ಮ ಕರ್ನಾಟಕದಲ್ಲಾಗಲಿ ಸಾಧನೆ ಮಾಡಿದೆ, ಈ ಒಂದು ಸಾಧನೆಗಳನ್ನು ಜನಗಳಿಗೆ ಮುಟ್ಟಿಸೋದು ಆ ಕಾರ್ಯಕ್ರಮಗಳ ಮುಖಾಂತರ ಭಾರತೀಯ ಜನತಾ ಪಾರ್ಟಿನ ಮುಂದಿನ ಏನು 23ರ ಚುನಾವಣೆ ಬರ್ತಾ ಇದೆ, ಇನ್ನೇನು ಕಳೆದ ಇನ್ನೊಂದು 3 ತಿಂಗಳಲ್ಲಿ ಆ ಒಂದು ಚುನಾವಣೆಯನ್ನು ಗೆಲ್ಲೋದು ನಮಗೆ ಅಷ್ಟೇನು ಕಷ್ಟ ಆಗಲಾರ್ದು. ಕಾರಣ ಇಷ್ಟೇ, ಇವತ್ತು ಅತಿ ಹೆಚ್ಚು ಜನಪ್ರಿಯ ಕಾರ್ಯಕ್ರಮಗಳನ್ನು, ಜನಾನುರಾಗಿ ಕಾರ್ಯಕ್ರಮಗಳನ್ನು ಭಾರತೀಯ ಜನತಾ ಪಾರ್ಟಿ ಇವತ್ತು ಕೊಟ್ಟಿದೆ. ದೇಶದಲ್ಲಾಗಲಿ, ನಮ್ಮ ರಾಜ್ಯದಲ್ಲಾಗಲಿ, ಆಹಾರ ಭದ್ರತೆ ಇರ್ಬೋದು, ಕೊರೋನಾ ಸಂದರ್ಭದಲ್ಲಿ ವ್ಯಾಕ್ಸಿನ್ ಮುಖಾಂತರ ಜನಗಳ ಪ್ರಾಣ ಕಾಪಾಡಿದ್ದಿರ್ಬೋದು, ಇವತ್ತು ರೈತರಿಗೆ, ಸಣ್ಣ ರೈತರುಗಳಿಗೆ ವರ್ಷಕ್ಕೆ 10,000 ಹಣವನ್ನು ಕೊಡ್ತಾ ಇರೋದಿರ್ಬೋದು, ಇವತ್ತು ಶಿಕ್ಷಣದಲ್ಲಾಗಲಿ, ಆರೋಗ್ಯದಲ್ಲಾಗಲಿ, ಇವತ್ತು ಅಭಿವೃದ್ಧಿಯಾಗಲಿ, ಇಂದಿನ ಬಹುಮುಖ್ಯವಾದ ಇನ್ನೊಂದು ಏನಪ್ಪ ಅಂದರೆ ಇವತ್ತು ಪ್ರತಿಯೊಂದು ಮನೆಗೂ ಫಿಲ್ಟರ್ ವಾಟರ್, ಜಲ್ ಜೀವನ್ ಮಿಷನ್, ಇವತ್ತು ಎಲ್ಲ ಇಡೀ ದೇಶ ತುಂಬ ಕುಡಿಯೋ ನೀರಿನ ಯಾವುದೇ ಅಭಾವ ಇಲ್ಲದೆ ಅದು ಫಿಲ್ಟರ್ ವಾಟರ್ನು ಕೂಡ ಮನೆ ಮನೆಗೆ ಸರಬರಾಜು ಮಾಡುವಂಥದ್ದಿರ್ಬೋದು, ಆಯುಷ್ಮಾನ್ ಇರ್ಬೋದು, ಇವತ್ತು ಬೇರೆಲ್ಲ ಏನೆಲ್ಲ ಕಾರ್ಯಕ್ರಮಗಳನ್ನು ಕೊಡೋಕ್ಕೆ ಸಾಧ್ಯನೋ ಅಷ್ಟು ಕಾರ್ಯಕ್ರಮಗಳನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಂದು ಮನೆ ಮನೆಗೆ ತಲುಪಿಸಿದೆ. ಅಂಥ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಟಂಥ ಈ ನಮ್ಮ ಪಕ್ಷಕ್ಕೆ ಮುಂದಿನ ಚುನಾವಣೆ ಯಾವುದೇ ಕಾರಣಕ್ಕೂ ನಮಗೇನು ಅಷ್ಟೊಂದು ಕಷ್ಟ ಆಗಲಾರದು. ಆ ಕಾರಣದಿಂದಲೇ ಇವತ್ತು ಬೂತ್ ವಿಜಯ ಅಂತ ಕಾರ್ಯಕ್ರಮದ ಮುಖಾಂತರನೇ ನಾವು ಈ ಒಂದು ಬೂತ್ ವಿಜಯ ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ವಿ. ಜಿವಿ ಟಿವಿ, ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.